ಎಜಿ ನ್ಯೂಸ್ ಗೆ ಸ್ವಾಗತ ನನಗೆ ಆರೋಗ್ಯದ ವಿಚಾರವೇ ಮುಖ್ಯ ಆನಂತರವೇ ಪಾಲಿಟಿಕ್ಸ್ ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆದಿದ್ದ ಇಂದಿನ ಬ್ರೇಕ್ಫಾಸ್ಟ್ ಗೆ ಗೈರಾಗಿರುವ ವಿಚಾರಕ್ಕೆ ಗೋಕಾಕ್ನ ತಮ್ಮ ಮನೆಯಲ್ಲಿ ಪ್ರತಿಕ್ರಿಯಿಸಿದ ಸತೀಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯ ನನಗೂ ಕೂಡ ಆಹ್ವಾನ ನೀಡಿದರು ಕಳೆದ 4 ದಿನಗಳಿಂದ ಆರೋಗ್ಯ ಸರಿ ಇಲ್ಲದ ಕಾರಣ ಹೋಗಿಲ್ಲ ಆಗಿಲ್ಲ ಎಂದರು ಸಂಜೆ ಬೆಂಗಳೂರಿಗೆ ಹೋಗ್ತೀನಿ ಅಲ್ಲಿ ಹೋದ ಬಳಿಕ ಅದೇನು ವಿಷಯ ಅನ್ನೋದು ಚರ್ಚೆ ಮಾಡ್ತೀನಿ 3-4 ದಿನಗಳಿಂದ ರೆಸ್ಟ್ ನಲ್ಲಿ ಇದ್ದೇನೆ ಆರೋಗ್ಯ ಸರಿ ಆದ ಬಳಿಕ ಹೋಗ್ತೀನಿ ಎಂದರು ಗುರು ಶಿಷ್ಯರಲ್ಲಿ ಹೊಂದಾಣಿಕೆ ಇಲ್ಲ ಹಾಗಾಗಿ ಈ ಉಪಹಾರ ಕೂಟಕ್ಕೆ ಗೈರಾಗಿದ್ದೀರಾ ಎಂಬ ಪ್ರಶ್ನೆಗೆ ಅವರು ಹೀಗೆ ಉತ್ತರಿಸಿದ್ದಾರೆ ಮುಂದಿನ 5 ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾದ ಬೆನ್ನಲ್ಲೇ ತಮ್ಮ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಂಪುಟ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಶನಿವಾರ ಬ್ರೇಕ್ಫಾಸ್ಟ್ ಮೀಟಿಂಗ್ ಏರ್ಪಡಿಸಿದರು 16 ಮಂದಿ ಸಚಿವರು ಉಪಹಾರ ಕೂಟದಲ್ಲಿ ಇಂದು ಭಾಗಿಯಾಗಲಿದ್ದಾರೆ ಉಳಿದ 16 ಮಂದಿ ಸಚಿವರಿಗೆ ಮುಂದಿನ ಶನಿವಾರ ಉಪಹಾರ ಮೀಟಿಂಗ್ ನಿಗದಿ ಮಾಡಲಾಗಿದೆ ಅಂತ ಹೇಳಲಾಗಿತ್ತು ಆದರೆ ಇಂದಿನ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಗೆ ಸಚಿವ ಸತೀಶ್ ಜಾರಕಿಹೊಳಿ ಅನಾರೋಗ್ಯದ ಕಾರಣ ಗೈರಾಗಿದ್ದಾರೆ ಅನಾರೋಗ್ಯದ ಹಿನ್ನೆಲೆ ಬೆಳಗಾವಿಯಲ್ಲಿ ಇರುವಂತಹ ಸಚಿವರು ಸಭೆಗೆ ಬರಲು ಸಾಧ್ಯವಿಲ್ಲ ಎಂಬ ಮಾಹಿತಿಯನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೂ ನೀಡಿದ್ದಾರೆ ಬ್ರೇಕ್ಫಾಸ್ಟ್ ಕರೆದಿದ್ರು ಅವರು ಗೈರಾಗಿದ್ದಾರೆ ನನಗೂ ಕೂಡ ಕರೆದಿದ್ರು ನಿನ್ನೆ ಫೋನ್ ಮಾಡಿದ್ರು ಅದು ಬ್ರೇಕ್ಫಾಸ್ಟ್ ಅಂತ ಆದರೆ ನನಗೆ 3-4 ದಿವಸದಿಂದ ಎಲ್ಲ ಸರಿ ಇಲ್ಲ ಅದಕ್ಕಾಗಿ ನಾನು ಹೋಗ್ತಿಲ್ಲ ನಾಳೆ ಸಾಯಂಕಾಲ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಸರ್ ನೋಡೋಣ ಅದೇನು ವಿಷಯ ಅಲ್ಲಿ ಹೋದ ಮ್ಯಾಗೆ ಚರ್ಚೆ ಮಾಡ್ತೀನಿ ಮಾಧ್ಯಮಗಳಲ್ಲಿ ಗುರು ಶಿಷ್ಯರಲ್ಲಿ ಏನು ಹೊಂದಾಣಿಕೆ ಇಲ್ಲ ಅದಕ್ಕೆ ಬಂದಿಲ್ಲ ಅಂತ ನನಗೆ ಹೆಲ್ತ್ ಕೂಡ ಮುಖ್ಯ ಅಷ್ಟೇ ಹೆಲ್ತ್ ಅಂದಮ್ಯಾಗ ಪಾಲಿಟಿಕ್ಸು ಸರ್ ಈಗ 3-4 ದಿನ ರೆಸ್ಟ್ನಲ್ಲಿ ಇದ್ದೀನಿ ಸೊ ಅದ್ಮ್ಯಾಗ ಹೋಗ್ತೀನಿ ಓಕೆ ಉಳಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಚಿವರು ಆದಂತಹ ಬೈರತಿ ಸುರೇಶ್ ಕೃಷ್ಣ ಬೈರೇಗೌಡರು ಜಮೀರ್ ಅಹಮದ್ ಖಾನ್ ಎಂಬಿ ಪಾಟೀಲ್ ಹೆಚ್ಸಿ ಮಹದೇವಪ್ಪ ಪ್ರಿಯಾಂಕ ಖರ್ಗೆ ರಾಮಲಿಂಗರೆಡ್ಡಿ ಕೆಎನ್ ರಾಜಣ್ಣ ದಿನೇಶ್ ಗುಂಡೂರಾವ್ ಮತ್ತು ಕೆಜೆ ಜಾರ್ಜ್ ಸೇರಿ 15 ಜನ ಸಚಿವರು ಪಾಲ್ಗೊಂಡರು ಇನ್ನು ಸಚಿವರಿಗೆ ನೀಡಿದ ಟಾಸ್ಕ್ ಬಗ್ಗೆ ಉಪಹಾರ ಕೂಟದ ಸಭೆಯಲ್ಲಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಎಂದು ಹೇಳಲಾಗಿತ್ತು ಇದರ ಜೊತೆಗೆ ಮುಂಬರುವ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಕಾರ್ಯತಂತ್ರ ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಹೆಚ್ಚೆಂದು ಹೇಳಲಾಗಿತ್ತು ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ